ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅಮ್ಮ ಮನೆಗೆ ಹೋಗಿ ಹಬ್ಬ ಮಾಡಿ ವಾಪಸ್ ಬಂದಿದ್ದಾಯ್ತು. ಆ್ಯಕ್ಚುಲಿ ನಾವು ಸಂಡೇನೇ ವಾಪಸ್ ಬಂದ್ವಿ. ಇವತ್ತು ಬಂದು ಟ್ಯೂಸ್ಡೇ, ನಾನು ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ನನ್ನಲ್ಲಿ ಅಮ್ಮ ಮನೆ ಹೋದ್ಮೇಲೆ ಅಷ್ಟು ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಒಂದೇ ಮಾಡಿದ್ದು ಅದನ್ನು ನವನೀತ ಕೃಷ್ಣ ಟೆಂಪಲ್ ವ್ಲಾಗ್ ಹೋಗಿದ್ದು. ಅದು ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಹಾಕ್ತೀನಿ ನೋಡಿ. ಹಾಗೆ ಬಂದು ಅವತ್ತು ನಾನು ನನ್ನ ಮಗಳಿಗೆ ವುಡನ್ ಟಾಯ್ಸ್ ಕೂಡ ತಗೊಂಡೆ. ಅದನ್ನು ನಾನು ಆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಮತ್ತು ಅದ್ರ ಪ್ರೈಸಸ್ ನಾನು ನಿಮಗೆ ಹೇಳೋಕ್ಕಾಗಿಲ್ಲ ಫ್ರೆಂಡ್ಸ್, ನಾನು ಅದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಮತ್ತು ಹಾಗೆ ಬಂದು ಇನ್ನೂ ಹೇಳಬೇಕಂದ್ರೆ, ನನ್ನಲ್ಲಿ ಅಮ್ಮ ಮನೆ ಹೋದ್ಮೇಲೆ ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ. ಮೇನ್ ರೀಸನ್ ಬಂದು ಮಳೆ. ಅಲ್ಲಿ ತುಂಬಾ ಮಳೆ, ನೈಟ್ ಎಲ್ಲ ಮಳೆ ಬರ್ತಾ ಇತ್ತು. ಈವನ್ ಮಾರ್ನಿಂಗ್ ಕೂಡ ತುಂಬ ಡ್ರಿಜ್ಲಿಂಗ್ ಇರ್ತಾ ಇತ್ತು. ಹೊರಗಡೆನೇ ಹೋಗೋಕ್ಕಾಗ್ತಿದ್ದಿಲ್ಲ ಒಂದು, ಮತ್ತು ಸರಿ ಪವರ್ ಇರ್ತಾ ಇದ್ದಿಲ್ಲ, ತುಂಬಾ ಕಿರಿಕಿರಿ ಆಯಿತು. ಬಟ್ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು. ಈವನ್ ಗೊತ್ತಲ್ಲ ಎಲ್ರಿಗೂ ಹೆಣ್ಮಕ್ಳಿಗೆ ಅಮ್ಮ ಮನೆಗೆ ಹೋಗೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ಥರ. ಈವನ್ ನಮಗಾಗಲಿ ಅವಳಿಗಾಗಲಿ ಚೆನ್ನಾಗಿ ಅನ್ನಿಸ್ತು. ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ವಿ. ನನ್ನ ಮಗಳಂತೂ ಡೈಲಿ ಗಣೇಶನ್ ನೋಡೋಕೆ ಹೋಗೋಳು ನಮ್ಮಮ್ಮ ಜೊತೆ ಹೋಗಿ ನೋಡಿಕೊಂಡು. ಅಂದರೆ ಅಲ್ಲಿ ನಮ್ಮೂರಲ್ಲಿ ಏನಂದರೆ ಅಷ್ಟು ಗಣೇಶ ಎಲ್ಲ ತುಂಬ ಮಕ್ಕಳೆಲ್ಲ ಕೂರಿಸಲ್ಲ, ಅದೆಲ್ಲ ನಾವು ಮಕ್ಕಳಿರೋವಾಗ ಇರ್ತಾ ಇತ್ತು. ಇವಾಗೆಲ್ಲ ಬಂದು ಮೇನ್ ಗಣೇಶ ಒಂದು ಕೂರಿಸ್ತಾರೆ. ಅದು ಬಿಟ್ಟರೆ ಒಂದೆರಡು ಕೋವಿಡ್ ಬಂದಾಗಿಂದ ಅಷ್ಟು ಜಾಸ್ತಿ ಯಾರು ಕೂರಿಸ್ತಿಲ್ಲ. ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ ಹಬ್ಬ ಎಲ್ಲ ಚೆನ್ನಾಗಾಯಿತು. ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಂಗೆ ಸಾರಿ ಫೆಸ್ಟಿವಲ್ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ, ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಅದನ್ನು. ಬಟ್ ಹಬ್ಬ ಚೆನ್ನಾಗಾಯಿತು ಫ್ರೆಂಡ್ಸ್. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ, ಚೆನ್ನಾಗಿತ್ತ ಹಬ್ಬ ಅಂತ ನನ್ನ ಜೊತೆ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಹಾಗೆ ಫ್ರೆಂಡ್ಸ್, ಇವತ್ತು ಬಂದು ಟ್ಯೂಸ್ಡೇ, ನಾನು ಇವತ್ತು ನಾರ್ಮಲ್ ಡೇ ಈವ್ನಿಂಗ್ ರುಟೀನ್ ವ್ಲಾಗ್ ಮಾಡೋಣ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಇವಾಗ ನಾನು ಟೀ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಹಸ್ಬೆಂಡಿಗೆ ಬಂದು ಮಳೆ ಬರ್ತಿರೋದ್ರಿಂದ ವರ್ಕ್ ಫ್ರಮ್ ಹೋಮೇ ಇದೆ. ಮತ್ತು ಏನು, ಇಲ್ಲಿ ಬ್ಯಾಂಗ್ಳೂರಲ್ಲಂತೂ ತುಂಬ ಭಯ ಆಗ್ತಿದೆ, ಅಷ್ಟು ಮಳೆ ಎಲ್ಲ ಕಡೆ ಫ್ಲಡ್ ಆಗಿಬಿಟ್ಟಿದೆ. ಅದು ಅಲ್ಲಿರೋ ಬಂದು ನೈಟ್ ಆಯಿತು ಅಂದರೆ ಫುಲ್ಲು ಗುಡುಗು ಸಿಡ್ಲು ಮಿಂಚು ಎಲ್ಲ ಬರ್ತಾ ಇದೆ. ಮನೆಯಲ್ಲಿರೋಕ್ಕೂ ಕೂಡ ಭಯ ಆಗ್ತಿದೆ. ಇಲ್ಲಿ ನಮ್ಮ ಏರಿಯಾನಲ್ಲಿ ಇನ್ ದ ಸೆನ್ಸ್ ನಾವಿರೋ ಸರೌಂಡಿಂಗ್ ಸ್ಟ್ರೀಟ್ಸಲ್ಲೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟೇನು ಫ್ಲಡ್ ಅಥವಾ ರೋಡ್ ಬ್ಲಾಕ್ಸ್ ಅಥವಾ ಈ ಮೋರಿಗಳೆಲ್ಲ ನೀರು ತುಂಬಿಕೊಂಡಿರೋದ ಥರ ಏನಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಆ ಕಡೆ ಎಲ್ಲ ಹೇಗಿದೆ ಅಂತೇಳಿ ಅಷ್ಟು ಐಡಿಯಾಸ್ ಇಲ್ಲ ಫ್ರೆಂಡ್ಸ್. ಬಟ್ ನಾವು ಸೇಫಾಗಿದ್ದೀವಿ, ಎಲ್ರೂ ಸೇಫಾಗಿರಿ, ಸ್ವಲ್ಪ ಹುಷಾರು. ಮಕ್ಕಳುಗಳೆಲ್ಲ ಈ ಟೈಮಲ್ಲಿ ಏನು ಹುಷಾರು ತಪ್ಪಿರ್ತಾರೆ, ಸ್ವಲ್ಪ ಅದೆಲ್ಲ ನೋಡ್ಕೊಳ್ಳಿ, ನೀವೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ನಾನು ಇವಾಗ ಟೀ ಮಾಡಿಬಿಟ್ಟು ಹಾಗೆ ಬಂದು ನನ್ನ ಅಮ್ಮನೆಯಿಂದ ತುಂಬಾ ತಿಂಡಿಗಳು ತೊಗೊಂಡು ಬಂದಿದ್ದೀನಿ. ಮತ್ತು ಅಲ್ಲಿ ಬಂದೂ ಕೂಡ ಅಮ್ಮ ತುಂಬಾ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿದರು. ಹಬ್ಬ ದಿನ ಎಲ್ಲ ತಂಬಿಟ್ಟು, ಮತ್ತು ವಡ, ಪಾಯಸ, ಬೋಂಡಾ ಎಲ್ಲ ವೆರೈಟೀಸನ್ನು ಮಾಡಿಬಿಟ್ರು. ಒಂದು ವೀಕಲ್ಲೇ ನಾನು ಡೈಲಿ ಒಂದು ವೆರೈಟಿ, ನನಗೆ ಸ್ವೀಟ್ ಐಟಮ್ಸಲ್ಲೇ ತುಂಬ ಇಷ್ಟ ಆಗುತ್ತೆ ಖಾರಗಿಂತ. ಆದರೂ ನನಗೆ ಕೂಡ ಇಲ್ಲಿಗೆ ಒಬ್ಬಟ್ಟು ಮತ್ತು ಕಜ್ಜಾಯ ಅಲ್ಲೇ ಮಾಡಿ ತಿಂದ್ವಿ. ಬಟ್ ಅದು ಹಿಟ್ಟು ಬಂದು ಅದು ಪಾಕ ಹೇಳ್ತಾರಲ್ಲ, ಅದು ಬಂದು ತುಂಬ ದಿನ ಕೂಡ ಇಟ್ಟು ನಾವು ಬೇಕನ್ನುವಾಗ ಬಿಸಿ ಬಿಸಿಯಾಗಿ ಮಾಡಿ ತಿನ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ, ಇದರಲ್ಲಿ ಬಂದು ಕಜ್ಜಾಯದ ಹಿಟ್ಟಿದೆ. ಇದು ಬಂದು ಬಿಸಿ ಬಿಸಿಯಾಗಿ ಯಾವಾಗ ಬೇಕು ಅವಾಗ ಮಾಡಿ ತಿನ್ಬೋದು. ಆ್ಯಕ್ಚುಲಿ ಇವಾಗ ಈವ್ನಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಎತ್ತಿಟ್ಟಿದ್ದೀನಿ, ಆದರೆ ಮಾಡೋಣ ಅಂತ. ಮತ್ತು ಇವಾಗಷ್ಟೇ ಒಬ್ಬಟ್ಟು ಕೂಡ ನಾನು ಬಿಸಿ ಮಾಡಿದೆ, ನೋಡ್ಬೋದು ಒಬ್ಬಟ್ಟು ಮಾಡಿಕೊಟ್ಟಿದ್ದಾರೆ. ನನಗೆ ಬಂದು ತೆಂಗಿನಕಾಯಿ ಒಬ್ಬಟ್ಟು ಹೋಳಿಗೆ ಏನು ಹೇಳ್ತಿರೋದು, ಅದು ಬಂದು ತುಂಬ ಇಷ್ಟ ಆಗುತ್ತೆ ತೆಂಗಿನಕಾಯಿ ಬಂದರೆ ನನಗೆ. ಸೊ ಹಾಗಾಗಿ ನಾನು ಯಾವಾಗ ಹೋದ್ರೂ ಅಲ್ಲೇ ಮಾಡಿ ಆದರೂ ತಿಂತೀನಿ, ಮಾಡಿಸಿ ಆದ್ರೂ ಇಲ್ಲಾಂದರೆ ಇಲ್ಲಿ ಮಾಡಿಸಿ ತೊಗೊಂಡು ಬರ್ತೀನಿ. ಸೊ ಹಾಗೆ ಬಂದು ಅದು ಸಣ್ಣ ಪುಟ್ಟ ತಿಂಡಿ ಐಟಮ್ಸ್ ಎಲ್ಲ ತುಂಬ ಕೊಟ್ಟಿದ್ದಾರೆ ಅಲ್ಲಿ ಫೆಸ್ಟಿವಲ್ಗೆ ಎಂತ ಮಾಡಿದ್ದು ಎಲ್ಲ. ನನಗೆ ತಂಬಿಟ್ಟು ತುಂಬ ಇಷ್ಟ ಆಗುತ್ತೆ, ತಂಬಿಟ್ಟೆಲ್ಲ ಮಾಡಿದ್ರು ನಾನು ಅಲ್ಲೇ ತುಂಬ ತಿಂದೆ. ಬಟ್ ಬರೋ ಟೈಮಲ್ಲಿ ಹರಿಬರಿನಲ್ಲಿ ನಾನು ಬಂದು ಏನಂದರೆ ಬರೋ ದಿವಸನೇ ಅಕ್ಕ ಮನೇಲಿ ಕರೆದಿದ್ರು ಬನ್ನಿ ಮನೆಗೆ ಅಂತೇಳಿ. ಅಂದರೆ ಹಸ್ಬೆಂಡ್ ಕೂಡ ನನ್ನ ಕರ್ಕೊಂಡು ಬರೋಕ್ಕೆ ವಾಪಸ್ ಬಂದಿರಲ್ಲ, ಹಾಗಾಗಿ ಅವ್ರನ್ನು ಕೂಡ ಕರೆದ್ರು ಬನ್ನಿ ಮನೆಗೆ ಅಂತ. ಸೊ ನಾವೆಲ್ಲ ಅಂದರೆ ನಾನು ನನ್ನ ಮಗಳು ಹಸ್ಬೆಂಡ್ ಅಲ್ಲಿ ಕೂಡ ಹೋಗಿದ್ವಿ. ಮತ್ತು ನನ್ನ ಮಗಳಿಗೆ ಬಂದು ಅವಳ ಕಸಿನ್ ಅಣ್ಣ ಆಲೋಚನೆ ಅಂದರೆ ತುಂಬ ಇಷ್ಟ, ಅವನ ನೆನೆಸ್ಕೊತಾನೆ ಇರ್ತಾಳೆ. ಸರಿ ಒಂದು ಟೈಮ್ ಹೋಗಿ ಬಂದರೆ ಅವಳಿಗೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಹೋಗಿದ್ವಿ. ಅಲ್ಲಿ ಹೋಗಿದ್ದಕ್ಕೆ ನನಗೆ ಇಲ್ಲಿ ಮನೆಗೆ ಬಂದು ಸ್ವಲ್ಪ ಹರಿಬರಿ ಆಯಿತು, ಬರೋ ದಿವಸನೇ ಹೋದ್ವಿ ಎಲ್ಲ ಹಾಗಾಗಿ. ಬಟ್ ಓಕೆ, ರೇ ಯಾವಾಗಾದರೂ ಅಪರೂಪಕ್ಕೆ ಹೋಗೋದು, ಹಾಗೆ ಹೋಗಿ ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಹೋದ್ವಿ.
ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಈ ಮಳೆ ಒಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾನು ವ್ಲಾಗ್ ಎಲ್ಲ ಮಾಡಿ ಶೇರ್ ಮಾಡ್ತಿದ್ದೆ ನಿಮ್ಮ ಜೊತೆ, ಬಟ್ ಮಳೆ ಇದ್ದಿದ್ದರಿಂದ ಅಷ್ಟು ಮಾಡೋಕ್ಕಾಗಿಲ್ಲ. ಮತ್ತು ಅಲ್ಲಿ ತುಂಬ ಪವರ್ ಕಟ್ ಇರ್ತಾಯಿತ್ತು, ನಿಮ್ಗೆ ಗೊತ್ತಲ್ಲ ಹಳ್ಳಿಗಳ ಕಡೆ ಹೇಗೆ ಅಂತೇಳಿ. ಅದು ಅದೇ ನಮ್ಮೂರಲ್ಲಿ ಬಂದು 24 hours ಪವರ್ ಇರುತ್ತೆ, ಬಟ್ ಮಳೆಯಿಂದಾಗಿ ಎಲ್ಲ ಹಳ್ಳಿ ಕಡೆ ಅವರು ಬಂದು ರಿಪೇರಿ ಮಾಡಿ ಹೋದರೂ ಕೂಡ ಮಳೆ ಮರ ಬೀಳೋದು ಅಥವಾ ಲೈನ್ಸ್ ಕಟ್ಟಾಗೋದು ಈ ಥರ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ ಹಳ್ಳಿಗಳ ಕಡೆ. ಆ ಥರ ಆಗಿ ಸ್ವಲ್ಪ ಪವರ್ ಕಟ್ ಆಗ್ತಾಯಿತ್ತು, ಪವರ್ ತುಂಬ ಸತಿ ಬರೋದು ಹೋಗೋದು ಹಿಂಗೆಲ್ಲ ಇರ್ತಾಯಿತ್ತು. ಬಟ್ ಓಕೆ, ನಾವು ಅಪರೂಪಕ್ಕೆ ಹೋಗೋದಲ್ಲ, ನಮ್ಗೆ ಅದೆಲ್ಲ ಅಷ್ಟು ಗೊತ್ತಾಗಲ್ಲ, ಯಾವಾಗ ಬ್ಯುಸಿ ಇರ್ತೀವಿ, ಅವ್ರಿವ್ರು ಬರ್ತಿರ್ತಾರೆ ರಿಲೇಟಿವ್ಸು ಹೋಗೋದು ಬರೋದು, ಹಾಗಾಗಿ ಅಷ್ಟು ಗೊತ್ತಾಗಿಲ್ಲ, ಮ್ಯಾನೇಜಬಲ್ ಅನಿಸ್ತು. ಮತ್ತು ಹೋಗಿದ್ದಿದ್ದೆ 10 days, ಹಾಗಾಗಿ ಅಷ್ಟೇನು ಗೊತ್ತ ಅನಿಸಿಲ್ಲ. ಸೊ ಇದಿಷ್ಟು ಅಮ್ಮ ಮನೇದು ಎಕ್ಸ್ಪೀರಿಯೆನ್ಸು. ಮತ್ತು ಇವಾಗ ಮಳೆ ತುಂಬ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಬನ್ನಿ, ಇವಾಗ ಟೀ ಮಾಡ್ತೀನಿ. ಟೀ ಮಾಡಿ ಕುಡಿದ್ಬಿಟ್ಟು ನೈಟ್ ಆ್ಯಕ್ಚುಲಿ ಬಂದು ಆಫ್ಟರ್ನೂನ್ ಲಂಚಿಗೆ ನಾನು ನಾನ್ ವೆಜ್ ಮಾಡಿದ್ದೆ, ಚಿಕನ್ ಮಾಡಿದ್ದೆ. ಸೊ ಅದೇ ಇದೆ, ಅದಕ್ಕೆ ದೋಸೆ ಮಾಡಿದ್ರೆ ಆಯಿತು ಅಡುಗೆ ಅಷ್ಟೇ. ನನ್ನ ಮಗಳು ಬಂದು ಕರೀತಾ ಇದ್ದಾಳೆ, ಬಾ ತಾನಮ್ಮ, ಕಮ್ ಅಮ್ಮ, ಕಮ್ ಬಾ ಬಾ. ನಾನು ಡೋರ್ ಸ್ವಲ್ಪ ಫೋರ್ಸಾಗಿ ಹಾಕ್ಬಿಟ್ಟಿದ್ದೀನಿ, ಅವ್ಳು ತೆಗಿಯಕ್ಕೆ ಬರ್ತಾ ಇಲ್ಲ ಕಿಚನ್ ಡೋರ್ನ. ಇವಾಗ ಬಂದು ತಾನೆ ಹಾಯ್ ಮಾಡ್ತಾರೆ, ಹಾಯ್ ಹಾಯ್ ಪಿಂಕಿಶ್. ಎಲ್ಲೋಗಿದ್ದೆ ನೀನು? ಗಣೇಶ ನೋಡೋಕ್ಕೆ. ಗಣೇಶ ಅವಳು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅಲ್ಲಿ ವೆದರು ಇಲ್ಲಿ ವೆದರಿಗೋ ಅಥವಾ ಇಲ್ಲಿ ಡೈಲಿ ಮಳೆ ಬರ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ಅಲ್ಲ ಆರಾಮಾಗಿಲ್ಲ ಆಟ ಆಡಿಕೊಂಡು, ಇಲ್ಲಿ ಬಂದಮೇಲೆ ಕೋಲ್ಡ್ ಆಗಿದೆ ಇವತ್ತಿಂದ ನೋಡಬೇಕು. ಬೂಂದಿ ಕೂಡ ಇದೆ, ಅದನ್ನ ನೋಡಿ ಕೇಳ್ತಾ ಇದ್ದಾಳೆ ಬೂಂದಿ ಬೇಕು ಅಂತ. ಗಣೇಶ ಫ್ರೆಂಡ್ಸ್ ನೀವು ನೋಡ್ಬೋದು ಟೀ ರೆಡಿ ಆಗ್ತಾ ಇದೆ. ಮತ್ತು ಹಾಗೆ ದೋಸೆ ಇಟ್ಟಿಗೆ ಅಕ್ಕಿ ರುಬ್ಬಿದ್ದೀನಿ ಅಂದರೆ ಗ್ರೈಂಡರ್ಲ್ಲಿ ಹಾಕಿ ರೆಡಿಯಾಗಿದೆ ಅಕ್ಕಿ ಇಟ್ಟು, ಅದನ್ನ ತೆಗೆದ್ಬಿಟ್ಟು ಇವಾಗ ಉದ್ದಿನ ಬೇಳೆ ಹಾಕ್ಬೇಕು. ಏನು ನೈಟ್ ಏನು ಕೆಲಸ ಇಲ್ವಲ್ಲ ಅಂತೇಳಿ ಇವತ್ತೇ ರುಬ್ಬೋಣ ಅಂತೇಳಿ ಮಾಡ್ತಿದ್ದೀನಿ. ತಾನೆ ಮಾತ್ರ ಬಂದು ಬಂದು ಟಾರ್ಚರ್ ಮಾಡ್ತಿದ್ದಾಳೆ, ಅವಳಂತೂ ಸುಮ್ಮನಿರೋದೇ ಇಲ್ಲ. ಅಮ್ಮ ಮನೆಗೆ ಹೋಗಿ ಬಂದಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಮೇಡಮ್. ಏನು ಬೇಕು, ಏನು ಬೇಕು? ಹಾಯ್ ಫ್ರೆಂಡ್ಸ್, ತಾನ್ವಿ ಇಲ್ಲಿದ್ದಾಳೆ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್. ಗ್ರೈಂಡರ್ ಬೇಕು ನಿಮ್ಗೆ? ಯಾಕೆ? ಸರಿ, ನಿನ್ನ ಕೆಳಗಡೆ ಹೇಳ್ಬಿಡ್ತೀನಿ. ಫ್ರೆಂಡ್ಸ್ ಟೀ ರೆಡಿ ಆಯಿತು, ನಾನು ಅವ್ರಿಗೆ ಕೊಟ್ಬಿಟ್ಟು ನಾನು ಕೊಟ್ಟು ಆಮೇಲೆ ನಾನು ಸಿಗ್ತೀನಿ. ಫ್ರೆಂಡ್ಸ್ ಇವಾಗ ಅದು ಅಕ್ಕಿ ಹಿಟ್ಟು ರೆಡಿ ಆದರೆ ಜಸ್ಟ್ ಅದನ್ನು ಎತ್ತಿಡಬೇಕು, ಅದೊಂದು ಕೆಲಸ ಇದೆ. ತಾನ್ವಿಗೆ ಏನಾದರೂ ಎಗ್ ಆಮ್ಲೆಟ್ ಇಲ್ಲ ಪ್ಯಾನ್ ಕೇಕ್ ಮಾಡಿಕೊಡ್ತೀನಿ. ಇದು ಬಂದು ಎಗ್ ಬಂದು ಅಮ್ಮ ಅಲ್ಲಿ ನಮ್ಮೂರು ಕಡೆ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ ಅದನ್ನ ಕೊಟ್ಟು ಕಳಿಸಿದ್ದಾರೆ. ಅದು ಸ್ವಲ್ಪ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಬಟ್ ಪುಟ್ ಪುಟಾಣಿ ಇರುತ್ತೆ ಮೊಟ್ಟೆ, ತುಂಬ ಸಣ್ಣದಿರುತ್ತೆ. ಸೊ ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ನೆನ್ನೆನೂ ಕೂಡ ಅದೇ ತಿಂದಿದ್ಲು, ಇವತ್ತೂ ಮಾಡಬೇಕು. ಏನಾದರೂ ಇವಾಗ ಅರೌಂಡ್ 7:00 ಆಗಿದೆ ಟೈಮ್ ಬಂದು, ಸೊ ಇವಾಗ ಮಾಡಿಕೊಡ್ತೀನಿ ನಾನು ಅವಳಿಗೆ. ಅದಕ್ಕಿಂತ ಮುಂಚೆ ನನ್ನ ಹಬ್ಬಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನಮ್ಮಮ್ಮ ಬಂದು ಗೌರಿ ಹಬ್ಬಕ್ಕೆ ನನಗೆ ಸ್ಯಾರಿ ತಗೊಟ್ಟಿದ್ದಾರೆ. ಸೊ ಅದನ್ನು ತೋರಿಸೋಣ ಅಂತೇಳಿ ಬಂದೆ. ಆ್ಯಕ್ಚುಲಿ ನಂದು ಸಿಲ್ಕ್ ಸ್ಯಾರೀಸ್, ಹೊಲಿಸ್ದೇ ಇರೋದೆಲ್ಲ ಸ್ಟಿಚ್ ಮಾಡದೇ ಇರೋದು ಬ್ಲೌಸು ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ. ನಾಳೆ ತೊಗೊಂಡೋಗಿ ಕೊಡಬೇಕು, ಇನ್ನೂ ಫೆಸ್ಟಿವಲ್ಸ್ ಬರ್ತಿದೆ ಎಲ್ಲ, ನೆಕ್ಸ್ಟ್ ಎಲ್ಲ ದಸರಾ ದೀಪಾವಳಿ ಎಲ್ಲ, ಅದಕ್ಕೆ ಸಿಲ್ಕ್ ಸ್ಯಾರೀಸ್ ಇದೆ ಹೊಸದು ಸ್ಟಿಚ್ ಮಾಡದೇ ಇರೋದು, ಅದನ್ನು ಹೊಲಿಸ್ಕೊಳ್ಳೋಣ ಅಂತೇಳಿ. ಫ್ರೆಂಡ್ಸ್ ಇದೇನೆ ಸ್ಯಾರಿ ಅಮ್ಮ ಕೊಡಿಸಿದ್ದು ನನಗೆ ಹಬ್ಬಕ್ಕೆ ಅಂತೇಳಿ. ಏನು ಮಸ್ಟರ್ಡ್ ಮಿಕ್ಸ್ ಗ್ರೀನ್ ಆರ್ ಎಲ್ಲೋ ಈ ಥರ ಕಾಂಬಿನೇಷನ್ಲಿ ಬರುತ್ತೆ, ಬಟ್ ನಿಮಗೆ ಪ್ಯಾರೆಟ್ ಗ್ರೀನ್ ಕಾಣಿಸ್ತಿದೆ ಅಂದ್ಕೊತೀನಿ. ಅದಕ್ಕೆ ಪಿಂಕ್ ಪೌಡರ್ ಇದೆ, ಮತ್ತು ಹಾಗೆ ಬಂದು ಇದು ಪಲ್ಲು ಬರುತ್ತೆ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್, ನನಗೆ ಕೂಡ ಇಷ್ಟ ಆಯಿತು. ಅದು ಸ್ಟಿಚ್ ಮಾಡಿಸ್ಬೇಕು, ಅದ್ರ ಜೊತೆಗೆ ಇನ್ನೊಂದು 2-3 ಸ್ಯಾರಿ ಇದೆ ಸಿಲ್ಕ್ ಸ್ಯಾರಿನೇ ಹಬ್ಬಗಳಿಗಲ್ಲಿ ಇಲ್ಲಿ ತೊಗೊಂಡಿದ್ದು, ಅದನ್ನು ಕೂಡ ಸ್ಟಿಚಿಂಗ್ ಕೊಡಬೇಕು. ಇಲ್ಲಿ ಯಾವುದು ನಂಗೆ ಅಷ್ಟು ಶಾಪ್ಸ್ ಗೊತ್ತಿಲ್ಲ, ಇವತ್ತು ಚೆಕ್ ಮಾಡ್ತೀನಿ. ಗೂಗಲ್ ಮಾಡಿ ಅಥವಾ ಫ್ರೆಂಡ್ಸ್ ಯಾರಾದರೂ ಕೇಳಿ ನಾಳೆ ಮಾರ್ನಿಂಗ್ ಹೋಗಿ ಕೊಡಬೇಕು ನೆಕ್ಸ್ಟ್ ಫೆಸ್ಟಿವಲ್ಸ್ಗೆಲ್ಲ. ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ. ಮತ್ತು ನಾನು ನಿಮಗೆ ಡಿನ್ನರ್ ಟೈಮಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಇವಾಗ ಹೋಗಿ ತಾನ್ವಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ತಾನ್ವಿ ಎಗ್ ಗುಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ಇದು ಕುಡಿತದಲ್ಲಿರೋದು ನಾಟಿ ಕುಡಿ ಮತ್ತೆ ಇಷ್ಟು
ಪುಟಾಣಿ ಇದೆ, ಇನ್ನೊಂದು ಎರಡು ಹಾಕಿ ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿ ಕೊಡ್ತೀನಿ. ಗ್ರೈಂಡರ್ದು ಸೌಂಡ್ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತಾನ್ವಿಗೆ ಎಗ್ ಬುಟ್ಟಿ ರೆಡಿ ಆಯಿತು. ಏನಿಲ್ಲ, ನಾನು ಒಂದು ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ ನಿಮಗೆ, ಜಸ್ಟ್ ಮೊಟ್ಟೆ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ. ತಾನ್ವಿ ಬಂದು ಅವಳೆ ಕ್ಯಾಮ್ರಾ ಶೇಕ್ ಮಾಡ್ತಿರೋದು. ಎರಡು ನಿಮಿಷ ಕೂಡ ಬಿಡಲ್ಲ ಇಲ್ಲಿ ಒಳಗಡೆ ನಿಂತ್ಕೊಳ್ಳೋದಕ್ಕೆ. ಅದನ್ನು ಇವಾಗೆಲ್ಲ ಕಲ್ತ್ಕೊಂಬಿಟ್ಟಿದ್ದಾಳೆ, ಬಂದ್ಬಿಟ್ಟು ನಾನು ಮಾತಾಡ್ತಾನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತಲ್ಲ ಅವಳೇ. ಓಕೆ ಫ್ರೆಂಡ್ಸ್, ನಾನು ಇವಳಿಗೆ ಸ್ನ್ಯಾಕ್ಸ್ ತಿನ್ನಿಸ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ಹಾಯ್ ಫ್ರೆಂಡ್ಸ್. ಆಮೇಲೆ ಹಾಂ, ಉದ್ದಿನ ಬೆಳೆದಿಟ್ಟು ರೆಡಿಯಾಗಿದೆ. ಎತ್ತಾಕ್ಬೇಕು, ಅದನ್ನು ಎತ್ತಿ ಡಬ್ಬಲ್ ಹಾಕ್ಬೇಕು. ಅವ್ರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಮಾಡ್ತೀನಿ, ಇಲ್ಲಾಂದರೆ ಅವ್ರಿಗೆ ಡಿನ್ನರಿಗೆ ತುಂಬ ಲೇಟ್ ಆಗಿಬಿಡುತ್ತೆ, ಇವಾಗಲೇ 7 ಆಗಿಬಿಟ್ಟಿದೆ. ಫ್ರೆಂಡ್ಸ್, ನಾನು ಹೇಳ್ದೆ ಅಲ್ವಾ, ತಾನ್ವಿಗೆ ಬಂದು ಸ್ವಲ್ಪ ಟಾಯ್ಸ್ ತಂದ್ವಿ, ವುಡನ್ ಟಾಯ್ಸ್ ಅಂತೇಳಿ. ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಅವತ್ತು. ಇವಾಗ ತೋರಿಸಿ ಅದ್ರದ್ದು ಪ್ರೈಸ್ ಎಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದೇನೇ ಹಾರ್ಸ್ ಅವಳಿಗೆ ತೊಗೊಂಡಿದ್ದು. ಇದು ಬಂದು 750 rupees ಆಯಿತು ಫ್ರೆಂಡ್ಸ್. ಚೆನ್ನಾಗಿದೆ, ಕಡೆ ಬಾ ತಮ್ಮ ಕಡೆ ಬಾ. ಬಟ್ ಏನಂದರೆ, ಇನ್ನೂ ತಾನ್ವಿಗೆ ಇದ್ರ ಮೇಲೆ ಅವಳಗವಳೆ ಹತ್ತಿ ಕೂರೋದಕ್ಕೆ ಕಾಲು ಎಟ್ಕಿಸ್ತಾ ಇಲ್ಲ. ನಾವು ಯಾರಾದರೂ ಹತ್ತಿ ಕೂರಿಸ್ಬೇಕು, ಎಳಿಸ್ಬೇಕು, ಹಾಗಾಗಿ ಅಷ್ಟು ಆಡ್ತಿಲ್ಲ ಅವಳು. ಫ್ರೆಂಡ್ಸ್, ಹಾಗೆ ಬಂದು ಇದು ABCD ಬೋರ್ಡು, ಇದು ರಿಮೂವ್ ಮಾಡಿ ತೋರಿಸ್ಬೋದು. ಕೆಲವೊಂದು ಐಡೆಂಟಿಫೈ ಮಾಡ್ತಾಳೆ ತಾನ್ವಿ, ಇನ್ನೂ ಕ್ಲಿಯರಾಗಿ ಅಷ್ಟು ಗೊತ್ತಾಗಲ್ಲ. ಬಟ್ ABCD ಮಾತ್ರ A to Z ತನಕ ಹೇಳ್ತಾಳೆ. ಇದು ಬಂದು ಲೈಕ್ 350 rupees ಆಯಿತು ಫ್ರೆಂಡ್ಸ್. ಇದಕ್ಕೆ 350 rupees ತೊಗೊಂಡು. ಮತ್ತು ಹಾಗೆ ಉಳ್ಬೇಕಂದ್ರೆ ಫ್ರೆಂಡ್ಸ್, ಪಾಪ ಇವಾಗ ಮೈಸೂರು ಟು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಯಾರೂ ಅಲ್ಲಿ ಅಷ್ಟು ಲೈಕ್ ಅವ್ರಿಗೆ ಏನು ಬಿಸ್ನೆಸ್ಸೇ ಆಗ್ತಿಲ್ಲ. ಆದರೂ ಅವರು ನನ್ನ ಕೂಡ ಕೇಳಿದ್ರು, ಮೇಡಮ್ ಏನು ವೆಹಿಕಲ್ಸೇ ಬರ್ತಿಲ್ಲ ಬ್ಯಾಂಗ್ಳೂರು ಕಡೆಯಿಂದ ಅಂತೇಳಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ, ಬ್ಯಾಂಗ್ಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಚನ್ನಪಟ್ಟಣ ರಾಮನಗರ್ ಸಿಟಿ ಇನ್ ಸೈಡೆಲ್ಲ ಯಾರೂ ಅಷ್ಟು ಹೋಗಲ್ಲ. ಸೊ ಯಾರಾದರೂ ಆ ಕಡೆ ಹೋದರೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ಅಲ್ಲಿ ಟಾಯ್ಸ್ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ನಾವು ಹೋಗಿದ್ದು ಬಂದು ಕಲರ್ ಟಾಯ್ಸ್ ಅಂತೇಳಿ, ಕಲರ್ ಟಾಯ್ಸ್ ಅಂತೇಳಿ ಶಾಪ್ ನೇಮು. ರೀಸನೇಬಲ್ ಪ್ರೈಸ್ಗೆ ಹಾಕ್ಕೊಟ್ರು. ನಾನು ಇದು ಆನ್ಲೈನಲ್ಲೆಲ್ಲ ನಾನು ಈ ಹಾರ್ಸು ರೈಡಿಂಗ್ ಹಾರ್ಸ್ ನೋಡಿದೆ. ಆ್ಯಕ್ಚುಲಿ ಪ್ರೈಸು 1800-1900 ಇತ್ತು, ಬಟ್ ಅಲ್ಲಿ 750 ಸಿಕ್ತು. ಓಕೆ, ನಾಟ್ ಸೋ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ, ಬಟ್ ಓಕೆ. ವುಡನ್ದಲ್ವಾ, ಹಾಳಾಗಲ್ಲ, ತುಂಬ ವರ್ಷ ಕೂಡ ಬರುತ್ತೆ. ಖುಷಿ ಆಯಿತು ನನ್ನ ಮಗಳಿಗೆ. ಅದು ಅಲ್ದಿರ ನಾನೇ ಚನ್ನಪಟ್ಟಣದೊಳಗೆ ನನ್ನ ಮಗಳಿಗೆ ಇನ್ನೂ ಟಾಯ್ಸ್ ತೊಗೊಂಡಿಲ್ಲ. ನಮ್ಮ ಗಿಫ್ಟ್ಸ್ ಎಲ್ಲ ಬಂತು, ಅವಳು ಚಿಕ್ಕವಳಲ್ವಾ, ಒಂದೆರಡು ಈ ಥರ ರೆಟಲ್ಸ್ ಅಂತಾರಲ್ಲ ಆ ಥರದ್ದೆಲ್ಲ ತೊಗೊಂಡಿದ್ದೆ, ಬಟ್ ಈ ಥರ ದೊಡ್ಡ ದೊಡ್ಡದು ಅವಳಿಗೆ ಅಂತೇಳಿ ತೊಗೊಂಡಿಲ್ಲ. ಈ ಹಾರ್ಸ್ ಮಾತ್ರ ತುಂಬ ದಿನದಿಂದ ತೊಗೋಬೇಕು ಅಂತಿತ್ತು. ಅದ್ರ ಜೊತೆಗೆ ABCD ಬೋರ್ಡ್ ಅಂತ ತೊಗೊಂಡೆ ಅಷ್ಟೇ. ಪೆನ್ಸಿಲ್ ಆಗಲೇ ಕಿತ್ತಾಕೊಂಬಿಟ್ಲು. ಇದಕ್ಕೆ ಬಂದು ಮೇಲೆ ಸ್ವಲ್ಪ ಡಿಸೈನ್ ಹಾಕಿ ಕೊಟ್ಟಿದ್ರು, ಇಷ್ಟೇ ಇದೆ, ಅದೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಪೋಲಿ ತುಂಬ ನನ್ನ ಮಗಳು ಇಲ್ಲಿದ್ದಾಳೆ. ಏನೇನೋ ಮಾತಾಡುತ್ತೆ, ಅದು ಗೊತ್ತಿರೋ ಲ್ಯಾಂಗ್ವೇಜಲ್ಲಿ. ಓಕೆ ಫ್ರೆಂಡ್ಸ್, ಅಕ್ಕಿ ಇಟ್ಟು ರುಬ್ಬಿದ್ದಾಯಿತು, ಎಲ್ಲ ಎತ್ತಿ ಇಲ್ಲಿ ಡಬ್ಬಲ್ ಹಾಕಿಟ್ಟಿದ್ದೀನಿ, ಹುಳಿ ಬರಬೇಕಲ್ವಾ. ಹಾಗೆ ಅದಕ್ಕೆ ಇನ್ನೇನಿದ್ರೂ ಡಿನ್ನರ್ ಕೆಲಸ ಅಷ್ಟೇ. ಹಬ್ಬ ತುಂಬ ರಿಲೀಫ್ ಆಗಿದೆ ಇವತ್ತು, ಬೇಗ ಬೇಗ ಕೆಲಸ ಮಾಡ್ಕೊಂಬಿಟ್ಟೆ ಮಾರ್ನಿಂಗೇನೆ. ಇನ್ ದ ಸೆನ್ಸ್ ಮಾರ್ನಿಂಗ್ ಟು ಈವ್ನಿಂಗ್, ಆಫ್ಟರ್ನೂನ್ ಸ್ವಲ್ಪ ಹೋದ್ರೆ ರೆಸ್ಟ್ ಮಾಡಿದೆ ಮಗಳು ಮಲಗಿರೋವಾಗ ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಡಿನ್ನರ್ ಟೈಮ್ಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ದೋಸೆ ಮಾಡ್ತಾಯಿದ್ದೀನಿ ನಾನು ಇವಾಗ. ತಾನಿದ್ರು ಸ್ನ್ಯಾಕ್ಸ್ ತಿಂದಿದ್ದಾಳೆ, ಇವಾಗ ಅವಳು ದೋಸೆನೇ ತಿನ್ನೋದು ನೈಟು. ಎಲ್ರಿಗೂ ಮಾಡಿ ತಿಂದು ತಾನಿಗೆ ಹಾಲು ಬಿಸಿ ಮಾಡಬೇಕು. ಈ ಕಡೆ ಸಾಂಬಾರು ಬಿಸಿ ಆಗ್ತಾ ಇದೆ.
ಬರುತ್ತೇನೋ, ಮಳೆ ಇನ್ನೂ ಬಂದಿಲ್ಲ ನೋಡ್ರಿ, ನಾವು ಎಷ್ಟೊತ್ತಿಗೆ ಬರುತ್ತೆ, ನೈಟ್ ಬರುತ್ತೆ ಅನ್ಸುತ್ತೆ. ಫ್ರೆಂಡ್ಸ್ ರೆಡಿ, ದೋಸೆ ಮತ್ತೆ ಚಿಕನ್ ಸಾಂಬಾರು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮದು ಊಟ ಎಲ್ಲ ಆಯಿತು, ತಾನ್ವಿಗೆ ಹಾಲು ಕೂಡ ಕಾಯಿಸಿ ಆಯಿತು. ಏನೇನು ಮಲಗಬೇಕು, ಕಿಚನ್ನೆಲ್ಲ ಹೀಗೆ ಕ್ಲೀನ್ ಮಾಡಿದ್ದೀನಿ. ಯೂಶ್ವಲ್ ಡೈಲಿ ನನ್ನ ನೈಟ್ ಟೈಮ್ ಹೀಗೇ ಕ್ಲೀನ್ ಮಾಡಿನೇ ಮಲಗೋದು. ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ ನನಗೆ, ಇವಾಗ ಊಟ ಆದಮೇಲೆ ಕುಡಿಬೇಕು, ಅಂದರೆ ಊಟ ಆಯಿತು ಕುಡಿಬೇಕು. ಫ್ರೆಂಡ್ಸ್ ಆಯಿತು ಎಲ್ಲ ಕೆಲಸ, ಹಾಲು ರೆಡಿಯಾಗಿದೆ ತಾನ್ವಿಗೆ. ಅವಳನ್ನ ಫಸ್ಟು ಫ್ರೆಶ್ನ ಅಪ್ ಮಾಡಿ ಅವಳಿಗೆ ಹಾಲು ಕೊಟ್ಬಿಟ್ಟು ಮಲಗೋದು ಅಷ್ಟೇ ಕೆಲಸ. ಇವಾಗ ಆಲ್ಮೋಸ್ಟ್ 10 ಆಗಿದೆ. ಯೂಶ್ವಲಾಗಿ 9:30 ಕುಡ್ಕೊತಾಳೆ, ಬಟ್ ಇವತ್ತು ಡಿನ್ನರ್ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ 10 ಆಯಿತು, ಇವಾಗ ಕೊಡಬೇಕು ಅವಳಿಗೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಮಾರ್ನಿಂಗ್ ಸಿಗ್ತೀನಿ. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಬಂದು ವೆಡ್ನಸ್ಡೇ, ನಾನು ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಈವ್ನಿಂಗ್ ಬ್ಲಾಗು, ಅದು ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಇವತ್ತು ಕಂಟಿನ್ಯೂ ಮಾಡಿ ಎಂಡ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಇವಾಗ ಮಾರ್ನಿಂಗ್ ಎದ್ದು ತಾನ್ವಿಗೆ ಮಾಮೂಲಿ ಹೊಡೆದು ಫ್ರೆಶ್ ಅಪ್ ಮಾಡಿ ಅವ್ಳಿಗೆ ಹಾಲು ಕೊಟ್ಟು ಹಾಲು ಕುಡ್ದಾಯ್ತು. ನಾವು ಕೂಡ ಟೀ ಮಾಡಿ ಕುಡಿದ್ವಿ. ಬ್ರೇಕ್ಫಾಸ್ಟಿಗೆ ಬಂದು ಇಡ್ಲಿ ಮಾಡ್ತಿದ್ದೀನಿ, ಸೊ ಇಡ್ಲಿ ಮಾಡಿ ತಿಂದು ಸ್ಯಾರಿ ಸ್ಟಿಚಿಂಗ್ ಕೊಡಬೇಕಂತ ನಿನ್ನೆ ನಾನು ಹೇಳಿದೆ, ಅಲ್ಲಿ ಹೋಗಬೇಕು. ಹಾಗೆ ಬಂದು ತಾನ್ವಿಗೆ ಸ್ವಲ್ಪ ಕೋಲ್ಡ್ ಇತ್ತು ನಿನ್ನೆ, ಇವತ್ತು ನಿನ್ನೆ ನೈಟ್ ಬಂದು ಸ್ವಲ್ಪ ಫೀವರಿಶ್ ಆಗಿ ಕೂಡ ಇತ್ತು ಅವಳ ಬಾಡಿ, ಅದಕ್ಕೆ ಬಂದು ಬರ್ತಾ ಆ ಸಿರಪ್ ಖಾಲಿಯಾಗಿದೆ, ಅವಳ ಫೀವರ್ ಸಿರಪ್ಪು ತೊಗೊಂಡು ಬಂದು ಹಾಕಬೇಕು. ಬಟ್ ಇವಾಗ ಶೀ ಇಸ್ ಫೈನ್, ಆಟಾಡ್ತಿದ್ದಾಳೆ, ಆರಾಮಾಗಿದ್ದಾಳೆ. ಬಟ್ ಕೋಲ್ಡ್ ಮಾತ್ರ ಇದೆ, ಇಲ್ಲಿ ವೆದರಿಗೋ ಅಥವಾ ಅಲ್ಲಿಂದ ಬಂದು ಇಲ್ಲಿ ಇರೋದಕ್ಕೋ ಅವಳಿಗೆ ಸ್ವಲ್ಪ ವೆದರ್ ಚೇಂಜಿಗೋ ಇಲ್ಲ ಡೈಲಿ ಮಳೆ ಬರ್ತಿರೋದಕ್ಕೋ ಕೋಲ್ಡ್ ಆಗಿಬಿಟ್ಟಿದೆ. ನೋಡೋಣ, ಬೇಗ ವಾಸಿ ಆದರೆ ಸಾಕು, ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ನೋಡೋಕ್ಕಾಗಲ್ಲ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ನಾನು ಇವಾಗ ಇಡ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್, ಇಡ್ಲಿ ಪಾತ್ರೆಯಲ್ಲಿ ಹಾಕಬೇಕು. ಫ್ರೆಂಡ್ಸ್ ಇಡ್ಲಿ ರೆಡಿ, ಬಿಸಿ ಬಿಸಿ ಇಡ್ಲಿ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಅಂತ ನೋಡಬೇಕು, ಮತ್ತು ನಾನು ನಿಮ್ಗೆ ಸಿಗ್ತೀನಿ ಆಮೇಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 1:30 ಆಗ್ತಾಯಿದೆ. ತಾನ್ವಿಗೆ ಬಂದು ಸ್ವಲ್ಪ ಫೀವರ್ ಕೂಡ ಬಂದುಬಿಡ್ತು, ಹಾಗಾಗಿ ಅವನ್ನೇ ಟೇಕ್ ಕೇರ್ ಮಾಡೋದಾಯಿತು ನನಗೆ. ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಮಾರ್ನಿಂಗ್ ಇಲ್ಲ. ಇವಾಗ ಅವಳಿಗೆ ಸಿರಪ್ ಹಾಕಿ ಮಲ್ಕೊಂಡಿದ್ದಾಳೆ. ಏನಂದರೆ ಅವಳಿಗೆ ಕೋಲ್ಡ್ ರನ್ನಿಂಗ್ ನೋಸ್ ಆಗಿಬಿಟ್ಟಿದೆ, ಅವಳಿಗೆ ತುಂಬ ಇರಿಟೇಷನ್ ಆಗ್ತಾ ಇದೆ, ಅವಳಿಗೆ ನೋಸಲ್ಲಿ ಬರ್ತಾನೆ ಇರುತ್ತೆ. ಅವಳು ಕಷ್ಟಪಡ್ತಿದ್ದಾಳೆ, ಅವಳು ಕಷ್ಟಪಡೋವಾಗ ಒಂಥರ ಅನಿಸುತ್ತೆ, ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ನೋಡೋಕ್ಕಾಗಲ್ಲ. ಇವಾಗ ಮಲ್ಕೊಂಡಿದ್ದಾಳೆ, ಆರಾಮಾಗಿದ್ದಾಳೆ, ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ನಾನು ಅವಳ ಜೊತೆನೇ ಸ್ವಲ್ಪ ಮಲಗಿದ್ದೆ, ಅಂದರೆ ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ. ಎದ್ದು ಬಂದುಬಿಟ್ರೆ ಅವಳೊಂಥರ ಲೋನ್ಲಿ ಫೀಲ್ ಮಾಡ್ತಾಳೆ, ಅವಳು ಪಕ್ಕ ಇದ್ದರೆ ಸ್ವಲ್ಪ ಚೆನ್ನಾಗಿ ಬೆಚ್ಚಿಗೆ ಬರಿಸ್ತಾಳೆ ಅಂತೇಳಿ ಮಲ್ಕೊತಾಳೆ ಅಂತೇಳಿ ನಾನು ಸ್ವಲ್ಪ ಹೊತ್ತು ಪಕ್ಕನೇ ಮಲಗಿದ್ದೆ. ಇವಾಗ ಫುಲ್ ನಿದ್ರೆ ಹೋಗಿದ್ದಾಳೆ, ಅದಕ್ಕೆ ಸ್ವಲ್ಪ ಕಿಚನಲ್ಲಿ ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು, ಪಾತ್ರೆ ತೊಳೆದ್ಬಿಟ್ಟು ರೈಸಿಗೆ ಇಡಬೇಕು, ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಂಚಿಗೆ. ಪುಳಿಯೋಗರೆ ಮಾಡಿ ಸ್ವಲ್ಪ ವೀಲ್ ಚಿಪ್ಸ್ ಇದೆ ಅದನ್ನು ಹಾಕೋಣ ಅಂತ ಸೈಡ್ ಡಿಶಾಗಿ. ಇನ್ನೇನು ಜಾಸ್ತಿ ಏನಿಲ್ಲ, ತುಂಬ ಮೋಡ ಇದೆ. ನಾನು ಆ್ಯಕ್ಚುಲಿ ಹೊರಗಡೆ ಹೋಗಬೇಕಿತ್ತು ಇವತ್ತು, ಬಟ್ ಹೋಗೋಕ್ಕಾಗಿಲ್ಲ, ತಾನು ಹುಷಾರಿಲ್ಲದೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ನಾನು ಹೋದರೆ ಅದು ಕೂಡ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಏನಿಲ್ಲ, ಸ್ಯಾರಿ ಸ್ಟಿಚಿಂಗ್ ಕೊಡೋಕ್ಕೆ ಹೋಗ್ಬೇಕಿತ್ತು, ಹಾಗೆ ಸ್ವಲ್ಪ ಸಿಂಪಲ್ ಶಾಪಿಂಗ್ ಇತ್ತು ಅಂದರೆ ಇದು ಮನೆಗೇ. ಊರಿಗೆ ಹೋಗ್ಬಿಟ್ಟಿದ್ವಿ ಎಲ್ಲ, ಅಂದರೆ ಗ್ರಾಸರಿ ಎಲ್ಲ ಹಸ್ಬೆಂಡ್ ತಂದರು, ಬೇರೆ ಥಿಂಗ್ಸ್ ಎಲ್ಲ ಬೇಕು ಅದಕ್ಕೆ ಹೋಗ್ಬೇಕಿತ್ತು. ಬಟ್ ತಾನು ಹುಷಾರಿಲ್ಲದೆ ಇರೋದ್ರಿಂದ ಇವತ್ತು ಹೋಗ್ತಿಲ್ಲ, ವೀಕೆಂಡ್ಸ್ ಎಲ್ಲ ನೋಡೋಣ, ಅದೇನು ಅಷ್ಟು ನೆಸೆಸಿಟಿ ಇಲ್ಲ. ಹಾಗಾಗಿ ವೀಕೆಂಡಲ್ಲೇ ಹೋಗ್ಬಿಟ್ಟು ಸ್ಟಿಚಿಂಗ್ ಕೊಟ್ಟು ಹಾಗೆ ಸುಮ್ಮನೆ ಓಡಾಡ್ಕೊಂಬರೋಣ ಅಂತೇಳಿ ನಾನು ಇವತ್ತು ಹೋಗೋದನ್ನು ಕ್ಯಾನ್ಸಲ್ ಮಾಡಿಬಿಟ್ರಿ. ಇನ್ನೇನಿಲ್ಲ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ, ಜಸ್ಟ್ ಅಮ್ಮ ಮನೆಗೆ ಹೋಗೋ ವ್ಲಾಗ್ ಮತ್ತು ಹೇಗಿತ್ತು ಅಂತೇಳಿ ಶೇರ್ ಮಾಡೋಣ ಅಂಥೇಳಿ ಮಾಡಿದ್ದಷ್ಟೇ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.
ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.